ನಮಸ್ತೆ ಗೆಳೆಯರೇ, ಹೇಗಿದ್ದೀರಾ ಎಲ್ಲರೂ? ನಾನು ಬೆಂಗಳೂರಿನ ಆಶ್ರಮದ ಚಿತ್ರೀಕರಣವನ್ನು ಮಾಡ್ತಾ ಇದ್ದೇನೆ ಇವಾಗ. ನೋಡಿ, ಇದನ್ನೆಲ್ಲ ನೋಡಿ ಆನಂದಿಸಿ. ತುಂಬ ಚೆನ್ನಾಗಿದೆ ಅಮ್ಮ, ಹೋಗಿ ಬಂದ ತುಂಬ ಖುಷಿ ಅಂತ ಅನಿಸುತ್ತೆ. ನನ್ನ ಅನುಭವದ ಮಾತು ನಿಮಗೆ ಹೇಳ್ತಾ ಇದ್ದೇನೆ. ಇಲ್ಲಿ ನಾವು ಪ್ರಾಣಾಯಾಮ ಕೋರ್ಸ್ಗಳನ್ನೆಲ್ಲ ಮಾಡಿ ಬರ್ತೇವೆ. ಇದು ನೋಡಿ, ಆಶ್ರಮದ ಸುತ್ತಲ ಮುತ್ತಲಿನ ಪ್ರದೇಶ ಇದು. ನೋಡಿ, ದೂರದಿಂದ ಕಾಣ್ತಾ ಇರೋದು ಕೆರೆ, ದೊಡ್ಡ ಸರೋವರ ಅದು. ನೋಡಿ, ಆಶ್ರಮದ ಮೇಲಿಂದ ನಾನು ತೆಗಿತಾ ಇದ್ದೀನಿ ವೀಡಿಯೋ ಶೂಟ್ ಮಾಡ್ತೇನೆ. ಹೇಗಿದೆ ಅಂತ ಹೇಳಿ ನಾನು ಜಾಸ್ತಿ ಮಾತನಾಡುವುದಿಲ್ಲ. ನೀವೇ ನೋಡಿಕೊಂಡು ಬನ್ನಿ ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿದೆ. ಸುತ್ತಮುತ್ತಲು ತುಂಬ ಚೆಂದ ಕಾಡಿದೆ, ಇಲ್ಲಿಗಳಿದೆ, ವಿವಿಧ ಪಕ್ಷಿಗಳಿದೆ, ತುಂಬ ಚೆಂದ ಕೂಡಿರುವಂಥ ವಿಶಾಲಾಕ್ಷಿ ಮಂಟಪ ಅಂತಂದರೆ ಒಂದು ಚಿಕ್ಕ ಬಿಲ್ಡಿಂಗ್, ಅದರ ಸುತ್ತಮುತ್ತ ಭಜನೆ ಎಲ್ಲ ಮುಂಚೆ ಮಾಡ್ತಾಯಿದ್ರು, ಈಗ ಸಾಕಾಗೋದಿಲ್ಲ ಅಂತ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಸುತ್ತಮುತ್ತಲಿರುವಂಥ ನೋಡ ಹಸುವಿನ ಕಾಡು ನೋಡಿ. ಮುಂಚೆ ಅವರು ಈ ಆಶ್ರಮವನ್ನು, ಈ ಜಾಗನ ತಗೊಂಡಾಗ ಫುಲ್ಲು ಗೋಳು ಗೋಳು ಗುಡ್ಡೆ ಥರ ಇತ್ತಂತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸುತ್ತ ನೋಡಿದ್ರು, ಎಲ್ಲಿ ನೋಡಿದ್ರು ಹಸಿರು ಹಸಿರು ಹಸಿರು. ದಿನಕ್ಕೆ ಸಾವಿರಾರು ಜನ ಊಟ ಮಾಡ್ಕೊಂಡು ಹೋಗುವಂಥ ಜಾಗ. ಈಗ ಗುರುಜಿ ಅಮ್ಮನ ಫೋಟೋ ಬರುತ್ತೆ ಇದರಲ್ಲಿ. ಆಶ್ರಮದ ಹಿಂದ್ಗಡೆಯಿಂದ ಬಾಗಿ ನೋಡಬಹುದಲ್ಲಿ ಇಟ್ಟಿದ್ದಾರೆ. ಇವರ ಹೆಸರು ವಿಶಾಲಾಕ್ಷಿ ಅಂತ. ಅವರ ಹೆಸರಲ್ಲಿ ಈ ಒಂದು ಏನು ಹೇಳ್ತಾರೆ, ಸ್ಟೇಡಿಯಂ ಥರ, ಇಂಡೋರ್ ಸ್ಟೇಡಿಯಂ ಥರನೇ ಹೇಳ್ಬೋದು. ಹಾಗೆಯೇ ಇದೆ ಇದು, ಹಾಗೆಯೇ ಕಟ್ಟಿದೆ. ತುಂಬ ಚೆನ್ನಾಗಿದೆ ನೋಡಿ ಸುತ್ತಮುತ್ತಲಿನ ಪರಿಸರ. ನಾನು ಹೇಳೋದಕ್ಕಿಂತ ನೀವು ನೋಡೋದೇ ಚಾನ್ಸ್. ಅತ್ತಿ ಮರ ನೋಡಿ, ಇದು ವಿಶಾಲಾಕ್ಷಿ ಮಂಟಪದ ಒಳಭಾಗ. ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇಲ್ಲೆಲ್ಲ ಕೂತು ಮುಂಚೆ ಭಜನೆ ಎಲ್ಲ ನಡೀತಾ ಇತ್ತು. ಅವರು ಸ್ಪೀಚು, ಪಬ್ಲಿಕ್ ಫಂಕ್ಷನ್ಸ್ ಅಲ್ಲ, ಆಶ್ರಮಕ್ಕೆ ಸಂಬಂಧಪಟ್ಟ ಫಂಕ್ಷನ್ಸ್ ನಡೀತಾ ಇತ್ತು. ನೋಡಿ, ಇದು ಎದುರಿನ ಭಾಗ, ಅಲ್ಲಿ ಗುರುಜಿ ಕೂತ್ಕೊಳ್ತಾ ಇರ್ತಾರೆ ಯಾವತ್ತು. ಈಗ ಅಲ್ಲಿ ಸತ್ಸಂಗನೇ ಮಾಡೋದಿಲ್ಲ, ಯಾಕಂದರೆ ಜನ ಅದಕ್ಕಿಂತ ನಾಲ್ಕು ಪಾಲು ಜಾಸ್ತಿ ಬಂದರೆ ಹೇಗೆ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇದೆ ಹೇಳಿ. ನಾನು 2010 ಹೋದಾಗ ಇಲ್ಲೇ ಎಲ್ಲ ಸತ್ಸಂಗ ನಡೀತಾ ಇತ್ತು. ಈಗ ಕೊರೋನಾದ ಕಾರಣಕ್ಕೆ ಸತ್ಸಂಗ ಕೂಡ ನಡೀತಾ ಇಲ್ಲ. ಬೇರೆ ಹೊರಗಡೆ ದೂರ ದೂರ ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ, ಆನಂತರ ಸತ್ಸಂಗ ಮಾಡ್ತಾರೆ. ಇದರೊಳಗೆ ಸೀಲಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಧರ್ಮಗಳ ವಿಷಯಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ಇದು ಹೊರಗಿನಿಂದ ಕಾಣುವಂಥ ಸ್ಟೇಡಿಯಂ, ತುಂಬ ಚೆನ್ನಾಗಿದೆ ನೋಡಿ. ಇದನ್ನು ಬಸವನ ಸ್ಥಾಪನೆ ಮಾಡಿದ್ದಾರೆ. ಆಂಫಿ ಥಿಯೇಟ್ರ್ ಅಂತ ಹೇಳ್ತಾರೆ ಇದಕ್ಕೆ. ಆಂಫಿ ಥಿಯೇಟ್ರ್ನ ಮುಂಚೆ ವಿಶಾಲಾಕ್ಷಿ ಮಂಟಪದ ನಂತರ ಅಲ್ಲಿ ಮಾಡ್ತಾಯಿದ್ರು, ಈಗ ಪಾದುಕಾವನ ಅಂತೇಳಿ ಅಲ್ಲಿ ಸತ್ಸಂಗ ಮಾಡ್ತಾರೆ. ಸುತ್ತಮುತ್ತ ಗಿಡಗಳು ತುಂಬ ಚೆನ್ನಾಗಿದೆ, ತುಂಬ ಜನ ವಿಸಿಟರ್ಸ್ ಇಲ್ಲಿ ಬಂದು ಹೋಗ್ತಾರೆ. ಇಲ್ಲಿ ದಿನ ಅನ್ನಪ್ರಸಾದ ಇದೆ. ಈಗ ಕರೋನಾದ ಕಾರಣ ಅನ್ನಪ್ರಸಾದ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಹೊರಗಿನವರಿಗೆ ಅಷ್ಟು ಕೆಲವು ಇಲ್ಲ ಈಗ ಇಲ್ಲಿ ನೋಡಿ. ಇದು ಅಲ್ಲಿದ ಬಾಗಿಲಿನ ಕೆತ್ತನೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಮತ್ತು ಮಾವಿನಕಾಯಿ ಮರ ಎಷ್ಟು ಚೆನ್ನಾಗಿ ಮಾವಿನ ಹಣ್ಣು ಬಿಟ್ಟಿದೆ ಗೊತ್ತಾ, ಓಡಿಸ್ತೀನಿ ತಾಳಿ ಸ್ವಲ್ಪ. ನೋಡಿ, ಇಲ್ಲಿ ಒಂದು ಕಡೆ ಹಕ್ಕಿ ತುಂಬ ಚೆಂದ ಕುಣಿತಾ ಇತ್ತು, ಅದನ್ನ ತೋರಿಸಿದ್ದೇನೆ ನೋಡಿ. ಆ ಕಡೆ ಈ ಕಡೆ ಹಾರ್ಕೊಂಡು ಕುಣಿತಾ ಇತ್ತು. ನೋಡಿ, ಮೇಲೆ ಹೋಗಿದ್ದೆ ಅವಾಗ ಅದನ್ನು ಶೂಟ್ ಮಾಡಿದ್ದೆ, ಕಾಣ್ತಾ ಇಲ್ಲ ನೋಡಿದ್ವಿ. ಸ್ವಲ್ಪ ಹೊತ್ತಲ್ಲೇ ಕಾಣಿಸುತ್ತೆ ನೋಡಿ. ಗಿಡದ ನೋಡಿ ನೋಡಿ ಕಾಣ್ತಾ ಉಂಟ, ಗಿಡದ ಮೇಲೆ ಕುಳಿತುಕೊಂಡು ಗಮ್ಮತ್ತು ಮಾಡ್ತಾ ಇತ್ತು.
ಅದಕ್ಕೆ ಅಂತ ಹೇಳ್ತಾರೆ ಅಂತಂದರೆ ಬಿಳಿ ಕಣಗಿಲೆ ಅಂತ ಹೇಳ್ತಾರೆ. ನಮ್ಮೂರಿನ ಕಡೆ ಎಲ್ಲ ಇರ್ತದೆ ಅದು, ಉಡುಪಿ ಕಡೆಯಲ್ಲಿ ನೀಲಿದ್ದು ಮತ್ತು ನೀಲಿ ಅಂದರೆ ಪಿಂಕ್ ಕಲರ್ ಇದ್ದು ಮತ್ತು ಬಿಳಿದಿದೆ ನೋಡಿ, ಇಲ್ಲಿದ್ದು ಬಿಳಿದು ಕಾಣ್ತಾ ಉಂಟು ನೋಡಿ ನಮಗೆ. ಮಲ್ಲಿಗೆ ಬಿಳಿ ಕಣಗಿಲೆ ಇದು. ನಂದಿ ಅದು ಆಶ್ರಮದ್ದು ವಿಶಾಲಾಕ್ಷಿ ಮಂಟಪದ್ದು ಸೀಲಿಂಗ್ ನೋಡಿ. ಆಶ್ರಮದ ಒಳಗಿಂದ ಫೋಟೋ ತಗೊಂಡಿದ್ದೀನಿ ನೋಡಿ, ಅಲ್ಲೇ ಕ್ಲಾಸ್ ಮಾಡ್ತಿತ್ತು ಅದಕ್ಕೋಸ್ಕರ ಅಲ್ಲೇ ಹೋಗ್ದಾಗ ತಗೊಂಡಿದ್ದು ನೋಡಿ. ಮಾವಿನ ಮಿಟಿ ಕಾಣ್ತಾ ಇದೆಯಾ?